ಕರ್ನಾಟಕ ಸರ್ಕಾರದ ಲೆಜಿಸ್ಲೇಟರ್ಸ್ ಕಮಿಟಿ. ವಿಧಾನಸೌಧದ ಕೂಗಳತೆ ಅಂದರೆ ಒಂದು 20-25 ಕಿಲೋಮೀಟರ್ ಬೆಂಗಳೂರು ದಾಟೋದು. ಆಗಲೂ ಕೂಡ ಅಸಮಾನತೆ ಇದೆ ಅನ್ನುವಂಥ ಪ್ರಕರಣಗಳು ದಾಖಲಾಗಿದ್ದವು. ಭಾಳ ಚಂದ ಹೇಳ್ಯಾರ ನಮ್ಮ ಸಂಘದ ಹಿರಿಯರು, ಎಲ್ಲಿ ತನಕ ಸಮಾಜದೊಳಗೆ ಸಮಾನತೆ ಅನ್ನೋದು ಬರಲ್ಲ, ಎಲ್ಲಿವರೆಗೂ ನಾವೆಲ್ಲರೂ ಕೂಡ ಈ ಅಸ್ಪೃಶ್ಯತೆ ಆಚರಣೆ ತೊಡಗು ಈ ಪಿಡುಗು ತೊಡೆದು ಹಾಕಲ್ಲ, ಅಲ್ಲಿವರೆಗೂ ಮೀಸಲಾತಿ ಅಗತ್ಯದ ಅಂತೇಳಿ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ 4ನೇ ತಲೆಮಾರು ಸಾಹೇಬರು, ಅಜ್ಜ ಅಂದ್ರೆ ಅಜ್ಜ ಅಲ್ಲವ, ನೆಹರು ಅವರು ಮುತ್ತಜ್ಜ, ಅವರ ಅಜ್ಜಿ ಇಂದಿರಾ, ಅಪ್ಪ ರಾಜೀವ್ ಗಾಂಧಿ, ಈಗ ರಾಹುಲ್ ಗಾಂಧಿ. 4 ತಲೆಮಾರು ಅವ್ರು ಆಡಳಿತ ನಡೆಸಿದ್ರು. ಸರ್, ಈ ಈ ದೇಶದೊಳಗೆ ಸಮಾನತೆ ಬಂದಿಲ್ಲ ಅಂತ ಹೇಳಿದ್ರೆ ಇದ್ರ ನೈತಿಕ ಜವಾಬ್ದಾರಿ ಅವ್ರದ್ದೋ ಇಲ್ಲೋ? ಮನುಷ್ಯನಿಗೆ ಒಂದು ಮಾತಾಡಬೇಕಾದ್ರೆ ನಾ ಏನು ಮಾಡೀನಿ ಅನ್ನೋದು ಮನಸ್ಸಾಗ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಕಾಂಗ್ರೆಸ್ಸಿಗೆ 70 ಕಾಲ ಈ ದೇಶದೊಳಗೆ ಆಡಳಿತ ನಡೆಸೋ ಅವಕಾಶ ಸಿಕ್ಕಾಗ್ಲೂ ಇವತ್ತು ದಲಿತರು ಈಗಲೂ ದಲಿತರಾಗಿ ಹಿಂದುಳಿದವರಾಗಿ ಬಡವರಾಗಿ ಉಳಿತಾರಂದ್ರೆ ಇದ್ರ ನೈತಿಕ ಜವಾಬ್ದಾರಿ ಯಾರ್ದು? ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಹಿಂದೆ ಸರ್, ಗರೀಬಿ ಹಟಾವು ಅಂದ್ರೆ ಗರೀಬಿಗೆ ಹಟಾವು ಮಾಡಿದ್ರು ಅಂತ. ಗರೀಬಿ ಹಟಾವು ಆಗಲಿಲ್ಲ ಈ ದೇಶದಿಂದ. ಸ್ಲೋಗನ್ ಕೊಟ್ಟರು, ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡ್ರು, ಹಾರಿ ಹೋದ್ರು. ಈಗ ಈ ದೇಶದೊಳಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು. ಹೊರದೇಶದಾಗ ಹೋಗಿ ಏನು ಹೇಳ್ತಾರೆ, ನಾವು ಸರಿಯಾದ ಸಂದರ್ಭ ನೋಡಿ ಸ್ಕ್ರ್ಯಾಪ್ ಮಾಡ್ತೇವೆ ಅಂತ. ಯಾವುದು ಮೀಸಲಾತಿ ಸರ್? ಇದು ಭಾಳ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಹೇಳ್ಯಾರ ಅನ್ನೋದು ಸಾಹೇಬರು ನನ್ನ ಹತ್ರ ವಿವರಣೆ ಮಾಡಿ ಹೇಳಿದರು. ಜಿಗೀನ್ ಸಾಹೇಬರು, ನೋಡಪ್ಪ 4 ತಲೆ ಆಳ್ಯಾರ ಅವರು. ಯಾಕೆ ಇಲ್ಲಿ ಹೇಳಬೇಕಾದ್ರೆ ಅವ್ರು ಹೆಚ್ಚು ನೋಟಿಗೆ ಹೋದರು, ಅದಕ್ಕೆ ನಾ ಇದು ಮಧ್ಯದ ಪ್ರವೇಶ ಮಾಡಿದೆ. ಅವರು ಜಿಗೀನ್ ಸಾಹೇಬರು ಸ್ಟೈಲ್ನಾಗ ಹೇಳಿದ್ರು, ಇನ್ನೂ ಚೆಂದ ಬರ್ತದೆ. ಇದು ನಿಮ್ಗೊಂದು ಮಾತು ಹೇಳ್ರಿ, 4 ತಲೆಮಾರು ಆಳದವರು ಇವತ್ತು ಈ ದೇಶದೊಳಗೆ ಅಸಮಾನತೆ ಅದ ಅನ್ನುವಂಥದ್ದನ್ನು ನೋಡ್ರಿ. ಅವ್ರು ಎಂಥ ದುರ್ದೈವಿ, ನಮ್ಮ ದುರ್ದೈವ. ಇಂಥವ್ರೆಲ್ಲರೂ ನಮ್ಮ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಾಗಿಬಿಟ್ರೆ, ವಿರೋಧ ಪಕ್ಷದ ನಾಯಕರಾಗ್ಯಾರ ಲೋಕಸಭೆ ಒಳಗೆ. ಸರ್, ಹೊರಗೆ ಹೋಗಿ ಏನು ಹೇಳಿದ್ರು ಅವರು? ಪಾಪ ಆ ಸಿಖ್ ಜನಾಂಗದ ಬಗ್ಗೆ ಅನಗತ್ಯವಾಗಿ ಹೊರ ರಾಷ್ಟ್ರದಲ್ಲಿ ಮಾತಾಡೋದು. ಸರ್, ಯಾ ಮನುಷ್ಯ ಮನಿ ವಿಷಯ ಹೋಗಿ ಮಗ್ಗಲ್ಕಿನ ಮನೆ ಬೈತಾನೆ ಮನಿ ಹಿರಿಯರಿಗೆ? ಆ ರೀತಿ ರಾಹುಲ್ ಗಾಂಧಿ ನಡವಳಿಕೆ. ನಮ್ಮ ದೇಶದೊಳಗಿನ ಏನೇ ವ್ಯವಸ್ಥೆಗಳಿದ್ದರೂ ಲೋಕಸಭೆ ಅನ್ನುವಂಥ ಒಂದು ಪವಿತ್ರವಾದ ವೇದಿಕೆಯೊಳಗೆ ವಿರೋಧ ಪಕ್ಷದ ನಾಯಕನ, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕನ. ಏನು ಮಾತಾಡ್ತೀವಿ ಮಾತಾಡಮರಯ್ಯ, ಲೋಕಸಭೆಯೊಳಗೆ ಹಾದ್ಯಾಗ ಹೋಗಿ ನಿಂತು ನಮ್ಮ ದೇಶದೊಳಗೆ ಸಮಾನತೆ ಬಗ್ಗೆ ಮಾತಾಡ್ತೀನಿ, ಮೀಸಲಾತಿ ತೆಗಿತೀನಿ ಅಂತ ಇನ್ನೊಂದು ಮಾತಾಡ್ತೀನಿ, ವಿಚ್ಛಿದ್ರಕಾರಿ ಶಕ್ತಿಗಳೊಂದಿಗೆ ಸೇರ್ತೀನಿ. ಸರ್, ನನಗೆ ಏನೊಂದು ಸತ್ತು ಗೊತ್ತರಿ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಸಾಹೇಬ್, ಭಾಳ ಚಂದ ಹೇಳೋದು. ನರೇಂದ್ರ ಮೋದಿಯವರು ಇಡೀ ಜಗತ್ತಿನೊಳಗೆ ವಿಶ್ವ ನಾಯಕನಾಗಿ ಅವ್ರನ್ನ ಒಂದು ಅಕ್ಸೆಪ್ಟೆನ್ಸ್ ಬಂದುಬಿಟ್ಟದು. ರಾಹುಲ್ ಗಾಂಧಿಗೆ ಒಂದು ರೀತಿ ಪಗಲಾಗಯ ಅಂತಾರಲ್ಲ, ಅವರಿಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿ ಹೋಗಿ ಮೋದಿಯವ್ರಿಗೆ ಬೈತೀನಿ ಅಂತ ಅವ್ರು ಭಾವಿಸ್ಯಾರ. ಆದ್ರೆ ಅವರು ಬೈತಿರೋದು ಯಾವುದಕ್ಕೆ? ಭಾರತ ದೇಶದ ಶ್ರದ್ಧೆಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ. ಮೂಲ ವಿಚಾರಕ್ಕೆ ಶ್ರದ್ಧೆ ತರುವಂತ, ಸಂವಿಧಾನದ ಆಶಯಗಳಿಗೆ ಭಂಗ ತರುವಂತ ಕೆಲಸ ಮಾಡತ್ತಾರ. ಸರ್, ನಾನು ತಮ್ಮಲ್ಲಿ ಕೊಂದೇ ಹೇಳ್ತೀನಿ, ಜಿಗೀನ್ ಸಾಹೇಬ್ರು ಇದನ್ನು ಹೇಳಿದ್ರು ಏನಂತ ಹೇಳಿದ್ರೆ, ಸಂವಿಧಾನ ಅದರ ಆಶಯ ತಿಳ್ಕೊಂಡಿದ್ರೆ ಈ ಎಲ್ಲ ಮಾತು ಬರುವುದಿಲ್ಲ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಯೊಳಗೆ ಎಷ್ಟೆಲ್ಲ ಚರ್ಚೆ ಆದ ನಂತರ ಈ ಮೀಸಲಾತಿ ಅನ್ನೋದು ಬಂದದ್ದು ಹೇಳ್ರಿ ಸರ್. ಆ್ಯಕ್ಚುಲಿ ಅವ್ರ ಅಪೇಕ್ಷೆ ಏನಿತ್ತು? ಭಾಳ ಜಲ್ದಿ ಮೀಸಲಾತಿ ಲಾಭ ಪಡೆದು ಒಂದಲ್ಲ ಎರಡು ಲೋಕಸಭೆಯೊಳಗೆ ಮಾತಾಡ್ಬೇಕಾದವ, ಹೊರಾಟದಾಗ ಹೋಗಿ ಈ ರೀತಿ ನಡವಳಿಕೆ ಮಾಡುವಂಥದ್ರ ಬಗ್ಗೆ ದೇಶಕ್ಕೆ ಇದರದ್ದು ದೀರ್ಘ ದೂರಗಾಮಿ ಪರಿಣಾಮ ಆಗ್ತಾವೆ. ನೋಡ್ರಿ, ನೀವು ಹಿಂದೆ ಹಿಂಗೆ ಮಾಡಿದ್ರೆ ಸಲುವಾಗಿ, ಇಂದಿರಾ ಗಾಂಧಿ ಅವರು ಇದ್ದಾಗ ನಿಮ್ಮ ನೆನಪದೋ ಇಲ್ಲೋ, ಸ್ವರ್ಣಮಂದಿರದ ಮೇಲೆ ಒಂದು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಸರ್. ಇಲ್ಲಿ ಜಾಫ್ನಾದೊಳಗೆ ಮಾಡಬಾರ್ದು ಕೆಲಸ ಮಾಡಿಸಿ ಕೊನೆಗೆ ಏನಾಯ್ತು ಹೇಳ್ರಿ? ಅವರು ಇತಿಹಾಸದಿಂದ ಪಾಠ ಕಲಿಯುವಂಥ ಪರಿಸ್ಥಿತಿಯೊಳಗೆ ಇಲ್ಲ, ಅವರು ಇತಿಹಾಸದಿಂದ ಪಾಠ ಕಲಿಯುವಂಥ ಪರಿಸ್ಥಿತಿಯೊಳಗಿಲ್ಲ. ಅದಕ್ಕೆ ಹೇಳ್ಯಾರ, ಭಾಳ ಚಂದ ಹೇಳ್ಯಾರ ಅಂಬೇಡ್ಕರ್ ಅವರು, ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸರು. ನನಗೆ ನಿಮ್ಮ ಮೂಲ ಕಿವಿಮಾತು ಹೇಳ್ತೀನಿ, ಹೋಲಿ ನಿಮ್ಮ ಮನೆಯೊಳಗೆ ಆಗಿರುವಂಥ ಏನು ಭಾಳ ದೊಡ್ಡ ಪ್ರಮಾದಗಳು, ಆ ಪ್ರಮಾದದ ಕಾರಣಕ್ಕಾಗಿರುವಂಥ ಬೆಲೆ ತೆತ್ತಿರುವಂಥದ್ದು ನೆನಪು ಮಾಡ್ಕೊರ್ರಿ. ನೀವು ಇತಿಹಾಸದಿಂದ ಪಾಠ ಕಲೀರಿ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡ್ತೀರಿ ರಾಹುಲ್ ಗಾಂಧಿ ಅವರು. ಮೋದಿ ಅವ್ರಿಗೆ ಬೈಯೋದ್ರಿಂದ ಏನು ಇತಿಹಾಸ ರಚನೆ ಮಾಡೋಕ್ಕಾಗಲ್ಲ. ಸಾಹೇಬ್ರು ಅದೇ ಹೇಳಿದ್ರು, ಮೋದಿ ಬೈಯೋದ್ರಿಂದ ಏನು ಇತಿಹಾಸ ರಚನೆ ಆಗ್ತದೆ? ಮರೇ ಒಬ್ಬ ಪ್ರಬುದ್ಧನಾಗಿ, ಒಬ್ಬ ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆ. ಸರ್, ಮೊನ್ನೆ ಓಟ್ ಎಷ್ಟು ಹಾಕ್ಯಾರ ಹೇಳ್ರಿ ಸರ್? 100 crore ಜನ ಬಂದು ಇಡೀ ಜಗತ್ತಿನ ಅತಿ ದೊಡ್ಡ ಡೆಮೋಕ್ರಸಿ, 100 crore ಬಂದು ಓಟ್ ಹಾಕಿ ಇವತ್ತು ಒಂದು ವ್ಯವಸ್ಥೆ ತಂದಾರ ಲೋಕಸಭೆ ಅನ್ನುವಂಥದ್ದು. ಅಂಥ ಪವಿತ್ರ ಲೋಕಸಭೆ ವಿರೋಧ ಪಕ್ಷದ ನಾಯಕ ಮಾತಾಡಿದ್ರೆ ಭಾಳ ಚಂದ ಹೇಳ್ಯಾರ, ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ನೋಡ್ರಿ. ನಾವು ಕಿವಿ ಮಾತು ಹೇಳ್ಬೇಕಾಗ್ಯದ ಸಾಹೇಬ್ರು, ಭಾಳ ಚಂದ ವಿವರಣೆ ಮಾಡಿದ್ರು, ಈಗ ನೆನಪಾಯ್ತು ಅಂತ ನಾ ಇಲ್ಲಿ ಉಲ್ಲೇಖ ಮಾಡಾಕತ್ತೀನಿ. ಮಾಸ್ತರ್